ನಮಸ್ಕಾರ, ಅಮ್ಮಗವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ನಿರಂಜನ್ ಪಿ, ಉಪಾಧ್ಯಕ್ಷರಾಗಿ ಚಂದ್ರಕಲಾ ವಿಪಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಸಹಕಾರ ಇಲಾಖೆಯ ಶಿವಾನಂದ ರೆಡ್ಡಿ ಘೋಷಿಸಿದ್ದಾರೆ. ಒಟ್ಟು 12 ನಿರ್ದೇಶಕ ಸದಸ್ಯ ಸ್ಥಾನ ಬಲವಿದ್ದು, ಡೇರಿಯಲ್ಲಿ ಒಂದೇ ಸಿಂಡಿಕೇಟ್ನ 12 ಮಂದಿ ನಿರ್ದೇಶಕರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಯುವ ಮುಖಂಡ ಸಂತೋಷ್ ನೇತೃತ್ವದಲ್ಲಿ ಎಲ್ಲ ನಿರ್ದೇಶಕರು ಏಕಮುಖ ಆಡಳಿತ ಪ್ರಾರಂಭವಾಗಿರುವುದು ವಿಶೇಷವಾಗಿದೆ. ಇನ್ನು ನೂತನ ಅಧ್ಯಕ್ಷ ನಿರಂಜನ್ ಮಾತನಾಡಿ, ಹೈನುಗಾರರಿಗೆ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಮತ್ತು ಬಮೂಲ್ ಕೆಎಂಎಫ್ ಯೋಜನೆಗಳನ್ನು ಸೋರಿಕೆಯಾಗದಂತೆ ಎಲ್ಲರಿಗೂ ತಲುಪಿಸುವ ಪಾರದರ್ಶಕ ವ್ಯವಸ್ಥೆ ಕೈಗೊಳ್ಳುತ್ತೇನೆ ಎಂದರು. ಮಾಚರಣಿ ಸಹಕಾರ ಸಂಘದಿಂದ 12 ಜನರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷ ಚಂದ್ರಕಲಾ, ಅಧ್ಯಕ್ಷ ಎಸ್ ನಿರಂಜನ್ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ, ಮುಂದಿನ ದಿನಗಳ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತೀರಾ? ರೈತರಿಗೆ ಎಲ್ಲ ರೀತಿ ಆದ್ರೆ ಅನುಕೂಲವನ್ನು ಮಾಡಿಕೊಡ್ತೀವಿ. ಏನಾದ್ರೂ ಕನಸಿದ್ಯಾ, ಸಭಾಭವನ ಇದ್ ಮಾಡ್ಬೇಕು, ಏನ್ ಕನಸಿದೆ? ಬಿಲ್ಡಿಂಗು ಇದು ಮಾಡಿಸ್ಬೇಕು, ಸಭಾಭವನ ಇದು ಮಾಡಿಸ್ಬೇಕಲ್ಲ ಕನಸಿದೆ. ಜೊತೆಗೆ ಎಲ್ಲ ಕಡೆನೂ ಚುನಾವಣೆ ಅದಕ್ಕೆ ಖುಷಿ ಆಗುತ್ತಾ? ನಾವು ಅವಿರೋಧವಾಗಿ ಆಯ್ಕೆ ಆಗಿದೆ, 12 ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಿಮ್ಮ ಹೆಸರು? ಎಸ್ ನಿರಂಜನ್. ಶಿವಗಂಗೆ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಸಿಂಡಿಕೇಟ್ ಮುಖ್ಯಸ್ಥ ಸಂತೋಷ್ ಮಾತನಾಡಿ, ನೂತನ ಆಡಳಿತ ಮಂಡಳಿ ಮುಂದಿನ ಆಡಳಿತ ಅವಧಿಯಲ್ಲಿ ಹೈನುಗಾರ ಸ್ನೇಹಿ ಆಡಳಿತ ನೀಡುತ್ತದೆ. ಸಂಘಕ್ಕೆ ಅಗತ್ಯವಿರುವ ಸಭಾಭವನ ನಿರ್ಮಾಣಕ್ಕೆ ಒತ್ತು ನೀಡಿ ಡೇರಿ ಕಟ್ಟಡ ಅಭಿವೃದ್ಧಿಪಡಿಸುತ್ತೇವೆ. ಎಲ್ಲ ನಿರ್ದೇಶಕರು ಒಟ್ಟಾಗಿ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಯುವಕರ ತಂಡ ಆಯ್ಕೆ ಆಗಿರುವುದು ಅತೀವ ಸಂತಸವಾಗಿದೆ ಅಂದರು. ನಮಗಂತೂ ಎಲ್ರಿಗೂ ಸಂತೋಷ ಆಗ್ತೈತೆ. 12 ನಮ್ಮಲ್ಲಿ ಒಟ್ಟು 13 ಸೀಟ್ ಇರೋದು, ಒಂದು ST ಇರೋದ್ರಿಂದ ನಮ್ಮಲ್ಲಿಲ್ಲ. ಇನ್ನು 12 ಜನಕ್ಕೆ ಮೆಂಬರ್ಶಿಪ್ಗೆ ಚುನಾವಣೆ ಆಗಿತ್ತು. ಅದರಲ್ಲಿ ಏನೈತೆ, ನಮ್ಮದು 12 ಜನ ಒಂದು ಟ್ರೂಪಲ್ಲಿ ನಿಂತಿದ್ದು, ಅದು ಪೂರ್ತಿ ನಮಗೆ ಬಂದಿದೆ ಫಲಿತಾಂಶ. 12 ಜನದೂ ನಾವೇ ಗೆದ್ದಿದ್ದೀವಿ. ಇವತ್ತು ಅಧ್ಯಕ್ಷದು ಚುನಾವಣೆ ಇತ್ತು, ಹಂಗಾಗಿ 12 ಜನ ನಾವೇ ಗೆದ್ದಿರೋದ್ರಿಂದ ನಮ್ಮ ಟ್ರೂಪಲ್ಲಿ ಯಾವುದೂ ವಿರೋಧ ಇಲ್ಲ. ವಿರೋಧವಾಗಿ ಎಸ್ ನಿರಂಜನ್ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಚಂದ್ರಕಲಾ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು. ಅರೆ, ಗ್ರಾಮದಲ್ಲಿ ಮೊದಲ ಬಾರಿಗೆ ಅಧಿಕಾರ ಹಿಡಿದಿದ್ದೀರಾ, ಡೈರಿ ಯಾವ ರೀತಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀರಾ ಮುಂದಿನ ದಿನಗಳಲ್ಲಿ? ಈ ಸಲ ನಾವು ಯುವಕರಿಗೆ ಒಂದು ವಿದ್ಯಾವಂತರಿವರು ಅವ್ರಿಗೆ ಕೈ ಕೊಟ್ಟಿದ್ದೀವಿ. ನಾವು ಏನೇ ಇದ್ರೂ ನಾವು ನಿಂತ್ಕೊಂಡು ನೋಡೋ ಅಂಥವ್ರೇ, ನಮ್ಮ ಸಹಕಾರ ಅವ್ರಿಗೆ ಹಿಂದೆ ಇರ್ತೈತೆ. ನಾವು ಅವ್ರಿಗೆಲ್ಲ ಪೂರ್ಣವಾಗಿ ಹೇಳ್ತೀವಿ ಈ ಥರ ಏನೇನು ಮಾಡಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಡೈರಿಯಿಂದ ಕಲಬೆರಕೆ ಹಾಲು ಅದು ಇದೆಲ್ಲ ಹೋಗ್ತಾ ಇದೆ, ಅವ್ರ ಬಗ್ಗೆ? ನಮ್ಮೂರಲ್ಲಿ ಯಾವತ್ತೂ ಆ ಥರ ಬಂದಿಲ್ಲ. ನೀವೇ ಲಾಸ್ಟ್ ಟೈಮ್ ಬಂದಿದ್ರೆ ಕೆಂಪಳ್ಳಿಲಿ, ನಮ್ಮೂರಿಂದ ಆಗಿದ್ದಲ್ಲ ಅದು ತಪ್ಪು. ಇಲ್ಲಿಂದ ಗಾಡೀಲಿ ತಗೊಂಡು ಹೋಗ್ತಿದ್ದು ಅವ್ನು ಮಾಡಿದಂಥ ಕೆಲಸಕ್ಕೆ ನಮ್ಮೂರ ಹೆಸರು ಬಂದಿತ್ತು. ನಮ್ಮೂರಲ್ಲಿ ಇಂಥವ್ರಿಗೂ ಯಾವುದೇ ಥರ ಆ ಥರ ಆಗಿಲ್ಲ. ಮುಂದಕ್ಕೆ ಆಗದಂಗೆ ಈಗಿನ ಅಧ್ಯಕ್ಷರು ಈಗಿನ ಬಾಡಿ ಎಲ್ಲರೂ ನೋಡ್ಕೊಬೇಕು. ಮತ್ತೆ ಯುವಕರು ಜಾಸ್ತಿ ರಿಸಲ್ಟ್ ಬಂದಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯುವಕರು ಮತ್ತು ನಮ್ಮವರು, ನಮ್ಮ ಪ್ರಕಾಶಿಯವರಾಗಲಿ, ನಮ್ಮ ಮೂರ್ತಣಿಯವರಾಗಲಿ, ಉಚ್ಚಬೈಲಯ್ಯ ಗೋಪಾಲಕೃಷ್ಣಯ್ಯವರು ಎಲ್ಲರೂ, ಮತ್ತು ಕೃಷ್ಣಪ್ಪ ಅವರು ಎಲ್ಲರೂ ಸಹಕಾರ ಕೊಟ್ಟು 12 ಗೆಲ್ಸ್ಕೊಂಡಿದ್ದಾರೆ. ಸಂತೋಷ್ ಅಂತ ಗ್ರಾಮ ಪಂಚಾಯತ್. ಇನ್ನು ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನಿರ್ದೇಶಕರಾದ ರಾಮದಾಸಯ್ಯ, ರಾಮಕೃಷ್ಣಯ್ಯ, ನಾರಾಯಣಪ್ಪ, ಮಹಿಮಣ್ಣ, ಕನಕರಾಜು, ಸಿಒ ದೊಡ್ಡೇಗೌಡ, ಹಾಲು ಪರೀಕ್ಷಕ ಗಂಗಣ್ಣ, ಬಾಲರಾಜು ಹೂಮಾಲೆ ಹಾಕಿ ಸಿಹಿ ಹಂಚಿ ಅಭಿನಂದಿಸಿದರು. ತೆಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ರಾಜ್ಯ ಸರ್ಕಾರದ ತೆರಿಗೆಯ GST ಹಣದಂತೆ ಕೇಂದ್ರ ಸರ್ಕಾರ ನೀಡಬೇಕು, ಆದರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ನೀಡದ ಕಾರಣ ಸಂಸದ ಡಿಕೆ ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರದ ಕೂಗು ಕೇಳಿರುವುದು ಸರಿಯಾಗಿದೆ ಅಂತ ರಾಯಚೂರು ಜಿಲ್ಲೆಯ ಮಾನ್ವಿ ಶಾಸಕ ಹಂಪಯ್ಯ ನಾಯಕ ಅವರು ಸಮರ್ಥಿಸಿಕೊಂಡಿದ್ದಾರೆ. ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರ ರಾಜ್ಯದಿಂದ ಕೋಟಿಗಟ್ಟಲೆ GST ಹಣವನ್ನು ಪಡೆಯುತ್ತಿದೆ. ಹೀಗಾಗಿ ದಕ್ಷಿಣ ಭಾರತಕ್ಕೆ ಅನುದಾನ ನೀಡದೆ ಉತ್ತರ ಭಾರತಕ್ಕೆ ಹೆಚ್ಚಿನ ಅನುದಾನ ನೀಡುತ್ತಿದ್ದರಿಂದ ನಮ್ಮ ಹಿರಿಯ ನಾಯಕ ಸಂಸದ ಡಿಕೆ ಸುರೇಶ್ ಅವರು ಪ್ರಶ್ನೆ ಮಾಡಿದ್ದಾರೆಂದು ಸಮರ್ಥಿಸಿಕೊಂಡಿದ್ದಾರೆ. ಜಾತ್ಯತೀತ ರಾಷ್ಟ್ರದಲ್ಲಿ ಪ್ರತ್ಯೇಕ ರಾಷ್ಟ್ರದ ಕೂಗು ಕೇಳಿ ಬರ್ತದೆ. ಹೀಗೆಂದರೆ ಮಾನ್ವಿ ಶಾಸಕ ಹಂಪಯ್ಯ ನಾಯಕ ಅವರು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಹೇಳುತ್ತಿರುವುದು ಸರಿಯೇ ಅಂತ ಸಾರ್ವಜನಿಕರು ತಿಳಿಸಬೇಕಾಗಿದೆ. ನಿನ್ನೆ ತಾನೇ ಕೇಂದ್ರ ಸಚಿವ ಇದು ನಡೀತು ಬಜೆಟ್ ಮಂಡನೆ. ನಮ್ಮ ರಾಜ್ಯದ GST ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀವಿ, ಆದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥದ್ದು GST ಅನುದಾನ ಕೂಡ ನಮಗೆ ಕೊಟ್ಟಿಲ್ಲ ಅಂತೇಳಿ DK ಸುರೇಶ್ ಅವರು ಒಂದು ರೀತಿಯಲ್ಲಿ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ಅವರೇನು ಕೊಡ್ತಾರೆ? DK ಅವರು ಏನಪ್ಪ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ಯಾರಂತ ಕೊಡ್ತಾರೆ.
ಮತ್ತು ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದು ಪ್ರತಿಯೊಬ್ಬರಿಗೂ ಗೊತ್ತದೆ. ನಾವು ಕೊಡ್ತಕ್ಕಂಥ ತೆರಿಗೆ ಗಿರಿಗೆ ಎಲ್ಲ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ತಗೊಂತದೆ. ನಮಗೆ ಇವತ್ತಿಗೂ ದುಡ್ಡು ಕೊಟ್ಟಿಲ್ಲ. ದಿನ ಟಿ ವಿಯಾಗಿ ಸಿದ್ದರಾಮಯ್ಯನವ್ರು ಅದೇ ಹೇಳ್ತಾರಲ್ಲ, ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು, ಅವ್ರು ಏನಪ್ಪ ಅಂದ್ರೆ ನಮಗೆ ಮಲತಾ ಉಂಡೆ ಮಾಡ್ಯಾರ, ನಮ್ಮ ದುಡ್ಡೆಲ್ಲ ಬೇರೆ ಕ್ಷೇತ್ರಕ್ಕೆ ಕೊಡೋಕತ್ತಾರೆ. ತಮ್ಮ ಉತ್ತರ ದಕ್ಷಿಣ ಕರ್ನಾಟಕ ಬಿಟ್ಟು ಉತ್ತರ ಪ್ರದೇಶಕ್ಕೆ ತಮಗೆ ಬೇಕಿದ್ದಂಥ ಸ್ಟೇಟಿಗೆ ಕೊಡ್ತಾರಂತ ಹೇಳಿ ಇವತ್ತು ಏನಪ್ಪ ಅಂದ್ರೆ ನಮ್ಮ ಹಿರಿಯ ನಾಯಕರೆಲ್ಲ ಹೇಳ್ತಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲುವಗಳಿ ಗ್ರಾಮದಲ್ಲಿ 1.25 ಕೋಟಿ ವೆಚ್ಚದ ಡಾಂಬರೀಕರಣ ಕಾಮಗಾರಿಗೆ ಸಂಸದ ಮುನಿಸ್ವಾಮಿ ಹಾಗೂ ಮಾಲೂರು ಶಾಸಕ ಕೆವೈ ನಂಜೇಗೌಡ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಶಾಸಕ ಕೆವೈ ನಂಜೇಗೌಡ ನಿವಾಸದ ಮೇಲೆ ಇಡಿ ದಾಳಿ ನಂತರ ಬಿಜೆಪಿ ಮೇಲೆ ಆರೋಪಿಸಿದ್ದ ಶಾಸಕ ಕೆವೈ ನಂಜೇಗೌಡ ಇಂದು ರಾಜಕೀಯ ಸಿಟ್ಟು ಮರೆತು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಬದ್ಧ ವೈರಿಗಳು ಭಾಗಿಯಾಗಿದ್ದರು. ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಸತೀಶ್ ರಾಜಣ್ಣ ಹಾಗೂ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. 1,25,00,000 ಈ ಗ್ರಾಮದ ರಸ್ತೆಗೆ ಸ್ಯಾಂಕ್ಷನ್ ಮಾಡಿಸಿದ್ರಿ. ಆ ಕಾರಣಾಂತರಗಳಿಂದ ಇದನ್ನು ಮುಂದೂಡ್ಕೊಂಬಂದು ಮತ್ತು ನಾವು ಶಾಸಕರು ಮಾತಾಡ್ಕೊಂಡು ಅತಿ ಶೀಘ್ರದಲ್ಲಿ ಕೆಲಸ ಆಗಬೇಕು, ಡಿಲೇ ಆಗಿದೆ ಅಂತೇಳಿ ಇವತ್ತೇನು ಬುದ್ಧಿ ಪೂಜೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸ್ಥಳೀಯ ಶಾಸಕರು ನಂಜೇಗೌಡರು ಮತ್ತು ಎಲ್ಲ ಸುತ್ತಮುತ್ತ ಗ್ರಾಮದ ಎಲ್ಲ ಮುಖಂಡರು ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಏನು ಗುತ್ತಿಗೆದಾರರಿದ್ದಾರೆ, ಇದನ್ನು ಕ್ವಾಲಿಟಿಯಾಗಿ ಕೆಲಸ ಮಾಡಿ ಅತಿ ಶೀಘ್ರದಲ್ಲೇ ನಮ್ಮ ಎಳುಗುಳಿ ಜನಕ್ಕೆ ಅನುಕೂಲ ಆಗುತ್ತೆ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ, ಇದ್ರ ಜೊತೆಗೆ ನಮ್ಮ ಏನು ಎ.ಟಿ ಇದೆ ಒಳಗೆ ಅದಕ್ಕೂ 1 ಕೋಟಿ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಹಿಂದೆ ಅದನ್ನು ಇದು ಮಾಡಿರೋದ್ರಿಂದ ಆ ಕೆಲಸನ ಅತಿ ಶೀಘ್ರದಲ್ಲೇ ನಾವು ಮತ್ತು ನಮ್ಮ ಶಾಸಕರು ಒಟ್ಟಿಗೆ ಬಂದು ಇದನ್ನು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಈ ಭಾಗದ ಜನರಿಗೆ ತುಂಬ ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನಾನುಕೂಲ ಹೆಚ್ಚಿಗೆ ಇರೋದರಿಂದ ಆ ಬ್ರಿಡ್ಜ್ ಮತ್ತು ಈ ರಸ್ತೆ ಆಗಿದ್ದಾದ್ಮೇಲೆ ಚಾಮರಾಜನಗರದ ಬಿ ರಾಜಯ್ಯ ಜೋಡಿ ರಸ್ತೆಯಲ್ಲಿ ಹಾದು ಹೋಗಿರುವ ಕಾವೇರಿ ಕುಡಿಯುವ ನೀರಿನ ಪೈಪ್ಲೈನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೋಲಾಗುತ್ತಿರುವ ನೀರನ್ನು ಉಳಿಸುವಂತೆ ಒತ್ತಾಯಿಸಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಸುರೇಶ್ ವಾಜಪೇಯಿ ಹಾಗೂ ಟೌನ್ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ನಗರದ ಬಿ ರಾಜಯ್ಯ ಜೋಡಿ ರಸ್ತೆಯಲ್ಲಿ ಸುಮಾರು 7 ತಿಂಗಳಿಂದಲೂ ಕಾವೇರಿ ನೀರು ಪೋಲಾಗುತ್ತಿದೆ. ಇದನ್ನು ನಿಲ್ಲಿಸುವಂತೆ ನಗರಸಭೆಗೆ ಮನವಿ ಕೊಟ್ಟಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ರಸ್ತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿಗಳು ಸೇರಿದಂತೆ 42 ಇಲಾಖೆಯ ಅಧಿಕಾರಿಗಳು ಸಂಚರಿಸುತ್ತಾರೆ. ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿಲ್ಲ. ನಗರಸಭೆ ಸಂಪೂರ್ಣ ವಿಫಲವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪೋಲಾಗುತ್ತಿರುವ ಕಾವೇರಿ ನೀರನ್ನು ನಿಲ್ಲಿಸಿ ಉಳಿಸಬೇಕು ಅಂತ ಒತ್ತಾಯಿಸಿದರು. ಇವತ್ತು ಚಾಮರಾಜನಗರ ಡಬಲ್ ರಸ್ತೆಯಲ್ಲಿ ಇರುವ ಚಾಮರಾಜನಗರದಲ್ಲಿ 31 ವಾರ್ಡ್ ಇದೆ. ಒಂದು ವಾರ್ಡ್ಗೆ ಹೋಗಷ್ಟು ನೀರು ವೇಸ್ಟ್ ಆಗ್ತದೆ. ಸುಮಾರು 7 ತಿಂಗಳಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತಿದ್ದೇವೆ, ಯಾರು ಕೂಡ ಗಮನ ತೆಗೆದಿಲ್ಲ. ಇಲ್ಲಿ ಈ ರಸ್ತೆಯಲ್ಲಿ ಮುಖ್ಯವಾದ ಅಧಿಕಾರಿಗಳು ಓಡಾಡುವಂಥ ರಸ್ತೆ, ಮತ್ತೆ ಚಿಕ್ಕ ಮಕ್ಕಳು, ಕಾಲೇಜ್ ಹೋಗೋ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು ಓಡಾಡುವಂಥ ಮುಖ್ಯ ರಸ್ತೆ ಆಗಿರುತ್ತೆ. ಕೆಇಬಿ ಆಫೀಸ್ ಇರುತ್ತೆ. ಚಾಮರಾಜನಗರದ ದೊಡ್ಡ ಜಿಲ್ಲಾ ಆಡಳಿತ ಹಾಸ್ಪಿಟಲ್ ಇದೆ. ಜಿಲ್ಲಾ ಅಧಿಕಾರಿಗಳು ಓಡಾಡುವಂಥ ರಸ್ತೆ ಆಗಿದೆ ಇದು. ಯಾವುದೇ ಅಧಿಕಾರಿಗಳು ಕೂಡಲೇ 7 ತಂಡದಿಂದ ಸಂಬಂಧಪಟ್ಟೆ ಕಣ್ಣು ಇದ್ರೂ ಕುರುಡಲಾಗಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯಾಧ್ಯಕ್ಷರಾದಂಥ ಸುರೇಶ್ ಅವರು, ಟಾಕೋ ಅವರು, ಆಟೋ ಮಂಜುನಾಥ್ ಅವರು, ಸಿದ್ದು ಅವರು ಈ ಒಂದು ನೀರನ್ನು ಸ್ಟಾಪ್ ಮಾಡಬೇಕಂತ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೈ ಮುಗಿದು ಹೇಳ್ತೀವಿ. ಇನ್ಮೇಲೆ ವೇಸ್ಟ್ ಆಗ್ತಿರೋ ನೀರನ್ನ ಏನಿದು ಈ ಚಾಮರಾಜನಗರದ ಡಬಲ್ ರೋಡ್ ಇರ್ತಕ್ಕಂಥದ್ದು 48 ಇಲಾಖೆ ಸರ್ಕಾರಿ ಅಧಿಕಾರಿ ಇದ್ದಂತ ಸ್ಥಳ ಇದು. ಈ ಸ್ಥಳದಲ್ಲಿ ಸುಮಾರು 7 ತಿಂಗಳಿಂದ ನೀರನ್ನು ಪೋಲಾಗ್ತಾ ಇದೆ. ಈ ನೀರು ಪೋಲಾಗ್ತಾ ಇದ್ರು ಈ ಸರ್ಕಾರಿ ನೌಕರರು ಯಾವುದೇ ರೀತಿ ಗಮನ ಇರುತ್ತೆ. ಈ ನಗರಸಭಾ
ಆಡಳಿತ ವರ್ಗ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲಿ ನೀರಿನ ಹೋಗ್ತಾ ಇರೋ ಕಣ್ಣಿದ್ದು ಕೂಡ ಆಗಿ ಈ ಕೆಲಸ ಹರಿತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಇದನ್ನು ಸ್ಟಾಪ್ ಮಾಡುವಂತ ವ್ಯವಸ್ಥೆನ ಈ ನಗರಸಭಾ ಅಧಿಕಾರಿಗಳು ಮಾಡಿಲ್ಲ. ಸತತ 62 ದಿನಗಳಿಂದ ಹರಳೆಯ ಕಾಲೋನಿ ನಿವಾಸಿಗಳಿಂದ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದು ಸ್ಥಳಕ್ಕೆ ಭೇಟಿ ನೀಡಿದ್ದ ಬೈಲಹೊಂಗಲ ಶಾಸಕ ಮಾತೇಶ್ ಕೌಜಲಿಗೆ ಅವರು ಸರ್ವೆ ರಿಪೋರ್ಟ್ ಬಂದ ಮೇಲೆ ಹಕ್ಕುಪತ್ರ ನೀಡುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಬೈಲಹೊಂಗಲ ಪಟ್ಟಣದ ಹರಳಯ್ಯ ಕಾಲೋನಿ ನಿವಾಸಿಗಳು ಕಳೆದ 40 ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸಿಸುತ್ತಿದ್ದವು. ಈ ಬಡ ಕುಟುಂಬಗಳಿಗೆ ಇದುವರೆಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮನೆ ಹಕ್ಕು ಪತ್ರಗಳನ್ನು ನೀಡಿಲ್ಲ. ಹೀಗೆಂದು ಹರಳಯ್ಯ ಕಾಲೋನಿ ನಿವಾಸಿಗಳು ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಅಂಬೇಡ್ಕರ್ ಯುವ ಸಂಘದ ರಾಜ್ಯ ಕಮಿಟಿಯ ಸಹಯೋಗದಲ್ಲಿ ಧರಣಿ ನಡೆಸಿದರು. ಆ ನಿಟ್ಟಿನಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಏನು ಹಕ್ಕು ಪತ್ರ ವಿತರಣೆ ಮಾಡ್ತಾ ಇದ್ರಿ, ಹಕ್ಕು ಪತ್ರ ವಿತರಣೆ ಮಾಡ್ಬೇಕಂತೇಳಿ ವಿನಂತಿ ಮಾಡಿಕೊಂಡು ಜಿಲ್ಲಾಧಿಕಾರಿ ವತಿಯಿಂದ ಸಿ ಉಪವ್ಯಾಪಕರಿಯ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ರು. ಅವರು ಸ್ಟ್ರೈಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾನು 2ನೇ ದಿವಸಕ್ಕೇ ಇಲ್ಲಿ ಬಂದು ವಿನಂತಿ ಮಾಡ್ಕೊಂಡು ಹೋಗಿದ್ದೆ, ಮಾಡಬೇಡ್ರಿ ನಾವು ಮುಂದೆ ಕೊಡ್ತೀವಿ ಅಂತೇಳಿ. ಸರ್ವೆ ಮಾಡಿಸಿ ಮಾಡ್ತೀವಿ ಅಂತ ಹೇಳಿದ್ವಿ. ನಾನು ನಿಟ್ಟಿನಲ್ಲಿ ಈಗಾಗಲೇ ಸರ್ವೆ ಮಾಡ್ತಾರೆ, ಬೈಲಹೊಂಗಲ ನಗರದಲ್ಲಿ ಮಾಡ್ತಾಯಿದ್ವಿ. ಹಳೆ ಕಾಲೋನಿ ಆದ ಕೂಡಲೇ ಮತ್ತು ಬೇರೆ ಬೇರೆ ಆ ಏರಿಯಾದವರು ಸ್ಲಮ್ ಏರಿಯಾದವರು ಬಂದು ನಮ್ಮನ್ನು ಓದಾವು ಬೇಕು ಅಂತ ಹೇಳಿದ ಕೂಡಲೇ ಆ ನಿಟ್ಟಿನೊಳಗೆ ಇವತ್ತು ಬೈಲಹೊಂಗಲದಲ್ಲಿ ಸ್ಲಮ್ ಏರಿಯಾಗಳು ಎಷ್ಟಿದಾವೆ ಎಂಟೈರ್ ಅಷ್ಟು ಏರಿಯಾನು ಸರ್ವೆ ಮಾಡೋಕ್ಕೆ ಹೇಳಿದ್ವಿ. ಸರ್ವೆ ಮಾಡ್ತಾಯಿದ್ದಾರೆ, ಸರ್ವೆ ರಿಪೋರ್ಟ್ ಕೊಡ್ತಾರೆ. ಕೊಟ್ಟ ನಂತರ ಕೆಲವೊಂದು ಸಂದರ್ಭದಲ್ಲಿ ನಾವು ಏನು ಸ್ಲಮ್ ಏರಿಯಾ ಅಂತ ಡಿಕ್ಲೇರ್ ಆಗಿದ್ಲ ಅದಕ್ಕಿಂತ ಹೆಚ್ಚಿಗೆ ಆಮೇಲೆ ಯಾವ ಕ್ಲಿಯರ್ ಅದಾವಲ್ಲ ಅವನ್ನೆಲ್ಲ ಹಾಕ್ಕೊಂಡಂತ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನಮ್ಮ ಮನವಿ ಹೋಗೊಟ್ಟು ಅವರು ಇವತ್ತು ಸ್ಟ್ರೈಕನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅವರಿಗೂ ಸಹಿತ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಮಾಡಿದ್ದಾರೆ. ನಿಶ್ಚಿತವಾಗಿ ಆ ವಿಶ್ವಾಸಕ್ಕೆ ಧಕ್ಕೆ ಬರೋದಂಗೆ ನಾವು ನಡ್ಕೊತೀವಿ. ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದ ಸ್ಥಳಕ್ಕೆ ಶಾಸಕ ಮಾಂತೇಶ್ ಕೌಜಲಿಗೆ ಭೇಟಿ ನೀಡಿ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದ ಹರಳೆಯ ಕಾಲೋನಿ ನಿವಾಸಿಗಳಿಗೆ ಈಗಾಗಲೇ ಬೈಲಹೊಂಗಲ ನಗರದಲ್ಲಿ ಎಲ್ಲಾ ಸ್ಲಮ್ ಬೋರ್ಡ್ಗಳನ್ನು ಸರ್ವೆ ಮಾಡುತ್ತಿದ್ದಾರೆ, ಹಾಗೇನೇ ನಿಮ್ಮ ಹರಳೆಯ ಕಾಲೋನಿಯ ಸರ್ವೆ ಮಾಡುತ್ತಿದ್ದಾರೆ, ಎಲ್ಲವೂ ಸರ್ವೆ ರಿಪೋರ್ಟ್ ಬಂದಮೇಲೆ ನಂತರ ನಿಮಗೆ ಹಕ್ಕುಪತ್ರವನ್ನು ನೀಡ್ತೇನೆ. ಹೀಗೆಂದು ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದ ಹರಳೆಯ ಕಾಲೋನಿಯ ನಿವಾಸಿಗಳು ನನ್ನ ಮೇಲೆ ವಿಶ್ವಾಸ ಇಡಿ, ಈಗ ಧರಣಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಶಾಸಕರ ಮಾತಿಗೆ ನಾವು ಬದ್ಧರಾಗಿ ಇವತ್ತಿನ ದಿನ ನಮ್ಮ ಧರಣಿ ಸತ್ಯಾಗ್ರಹವನ್ನು ಕೈಬಿಡುತ್ತೇವೆ. ಶಾಸಕರ ಮೇಲೆ ನಂಬಿಕೆ ಇದೆ, ನಮಗೆ ಹಕ್ಕುಪತ್ರ ನೀಡ್ತಾರೆ ಅಂತ ನಮಗೆ ವಿಶ್ವಾಸವಿದೆ. ಅವರ ಮನವಿಗೆ ನಾವು ಇವತ್ತು ನಮ್ಮ ಧರಣಿ ಸತ್ಯಾಗ್ರಹವನ್ನು ಕೈಬಿಡುತ್ತೇವೆ ಅಂತ ಸತ್ಯಾಗ್ರಹ ಮುಖಂಡರು ಧರಣಿಯನ್ನು ಮುಕ್ತಾಯಗೊಳಿಸಿದರು. ಈರನಗೌಡ ಶೀಲ್ವಂತರ, ಅಮೋಕ್ ಟಿವಿ, ಬೈಲಹೊಂಗಲ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಆಡಳಿತ, ರಾಮದುರ್ಗ ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡ ಸಂವಿಧಾನ ಜಾಗೃತಿ ಜಾಥಾ ವಾಹನವನ್ನು ಶುಕ್ರವಾರ ಹುಲಕುಂದ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಸ್ವಾಗತಿಸಲಾಯಿತು. ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪ ಘೋಳ ಅವರು ಜಾಗೃತಿ ಜಾಥಾ ವಾಹನಕ್ಕೆ ಪೂಜೆಯನ್ನು ಸಲ್ಲಿಸಿ ಬರಮಾಡಿಕೊಂಡರು. ನಂತರ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ರಾಜ್ಯಾದ್ಯಂತ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ನಿಟ್ಟಿನಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ 37 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ವಾಹನ ಸಂಚರಿಸಿದ್ದು ಪ್ರತಿಯೊಬ್ಬರಲ್ಲಿ ಸಂವಿಧಾನದ ಮೂಲ ಆಶಯ ಹಾಗೂ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಅಂತ ತಿಳಿಸಿದರು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಹುಲಕುಂದ ಗ್ರಾಮಕ್ಕೆ ಸಂವಿಧಾನ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಗ್ರಾಮದ ಮಹಿಳೆಯರು ಕುಂಭ ಹಾಗೂ ಆರತಿಯೊಂದಿಗೆ ಸ್ವಾಗತಿಸಿದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.